ರಾಮ ಭಕ್ತ ಮೋದಿಗೆ ಸಿದ್ದು ಖುದ್ದು ಸಿದ್ದುಗೆ ಟಕ್ಕರ್ ಕೊಟ್ಟ ಜೋಶಿ ರಾಮ ರಾಜಕೀಯದಲ್ಲಿ ಮೋದಿ ಸಿದ್ದು ಸ್ನೇಹಿತರೆ ಲೋಕಸಮರ ಇದೀಗ ಹತ್ತಿರವಾದಂತೆ ರಾಜಕೀಯ ಕೆಸರಾಟಗಳು ಹೆಚ್ಚಾಗ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅದರಲ್ಲೂ ಕೂಡ ರಾಮ ಮಂದಿರದ ವಿಚಾರವನ್ನ ತೆಗೆದುಕೊಂಡು ಇದೀಗ ಕಾಂಗ್ರೆಸ್ ಇನ್ನಿಲ್ಲದ ಟೀಕೆಗಳನ್ನ ಮಾಡ್ತಾ ಇದೆ ಬಿಜೆಪಿ ಕೂಡ ಅದಕ್ಕೆ ತಕ್ಕ ಉತ್ತರಗಳನ್ನೇ ಕೊಡ್ತಾ ಇದೆ ಇದರ ನಡುವೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೋದಿಯವರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ರಾಮ ಭಕ್ತಿಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇದಕ್ಕೆ ಪ್ರತಿರೋಧವಾಗಿ ಇದೀಗ ಜೋಶಿ ಕೂಡ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನಾಯ್ತು ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಎಸ್ ಸ್ನೇಹಿತರೆ ಸಿದ್ದರಾಮಯ್ಯರವರು ಟ್ವಿಟ್ ವಾರನ ಶುರು ಮಾಡಿದ್ದಾರೆ ಅದರಲ್ಲೂ ಕೂಡ ಮೋದಿಯವರನ್ನೇ ಟಾರ್ಗೆಟ್ ಮಾಡಿರುವಂತಹ ಸಿದ್ದರಾಮಯ್ಯ ತಮ್ಮ ಟ್ವಿಟರ್ ನಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ ಮೋದಿಯವರೇ ನೀವು ನಿಜವಾದ ರಾಮ ಭಕ್ತರೇ ಆಗಿದ್ದರೆ ಚುನಾವಣೆಯ ವೇಳೆ ನಿಮ್ಮ ಪ್ರಣಾಳಿಕೆಯ ಮೂಲಕ ಈ ದೇಶದ ಜನತೆಗೆ ನೀಡಿದ್ದ ವಾಗ್ದಾನದಲ್ಲಿ ಎಷ್ಟು ವಾಗ್ದಾನಗಳನ್ನ ಈಡೇರಿಸಿದ್ದೀರಿ ಎಷ್ಟನ್ನು ಈರೀಡೇರಿಸಬೇಕಿದೆ ಎನ್ನುವುದನ್ನು ಅಯೋಧ್ಯೆಯಲ್ಲಿ ತಾವು ಉದ್ಘಾಟಿಸಿರುವ ರಾಮ ಮಂದಿರದಲ್ಲಿ ನಿಂತು ಪ್ರಮಾಣ ಮಾಡಿ ಹೇಳಿ ಆ ಧೈರ್ಯ ನಿಮಗೆಲ್ಲಿದೆ ಅದು ಬರುವುದು ಇಲ್ಲ ಬಿಡಿ ಯಾಕಂದ್ರೆ ರಾಮ ನಿಮಗೆ ಚುನಾವಣಾ ಅಸ್ತ್ರ ಮಾತ್ರ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಭರವಸೆಯನ್ನು ನೀಡಿದ್ದೀರಿ ಆದರೆ ಏನು ಮಾಡಿದ್ದೀರಿ ರೈತರ ಆದಾಯ ದ್ವಿಗುಣವಾಗುವುದು ಇರಲಿ ಬರಗಾಲದಿಂದ ಕಂಗೆಟ್ಟಿರುವಂತಹ ರೈತರಿಗೆ ಬಿಡಿಗಾಸು ಪರಿಹಾರವನ್ನು ನೀವು ನೀಡಿಲ್ಲ ಅದೇ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿರುವ ಎಲ್ಲ ರಾಜ್ಯಗಳಿಗೂ ಶಕ್ತೀಕರಣವನ್ನು ಅಥವಾ ಶಕ್ತಿಯನ್ನು ತುಂಬುವಂತಹ ಸಹಕಾರಿ ಒಕ್ಕೂಟದ ವ್ಯವಸ್ಥೆಗೆ ನಿರ್ಮಾಣದ ಬಗ್ಗೆ ಭರವಸೆ ನೀಡಿದಿರಿ ವಿಪರ್ಯಾಸ ಎಂದರೆ ಇದು ರಾಜ್ಯಗಳಿಗೆ ತಲುಪಬೇಕಿರುವಂತಹ ಅಸಲಿ ಪಾಲನೆ ನೀವು ಕಸಿದುಕೊಳ್ತಿದ್ದೀರಾ ಇದರೊಟ್ಟಿಗೆ ಕುತಂತ್ರದಿಂದ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಹೆಚ್ಚಿಸಿದ್ದೀರಿ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಇದಷ್ಟೇ ಅಲ್ಲದೆ ಮುಂದುವರಿದು ಪ್ರಧಾನಿ ಮೋದಿ ಅವರೇ ದೇಶದ ಭದ್ರತೆಯ ಬಗ್ಗೆ ನಿಮ್ಮ ಪ್ರಣಾಳಿಕೆಯಲ್ಲಿ ಪುಂಖಾನುಪುಂಖ ಆಶ್ವಾಸಗಳನ್ನು ಕೊಟ್ಟಿದ್ದೀರಿ ಆದರೆ ಗಡಿಯೊಳಗೆ ಅತಿಕ್ರಮಣ ಮಾಡಿ ಅಕ್ರಮ ಸೇನಾ ನಿರ್ಮಾಣ ಚಟುವಟಿಕೆಗಳಲ್ಲಿ ಕೈಗೊಂಡಿರುವಂತಹ ಚೀನಾವನ್ನು ಹಿಂದಕ್ಕೆ ಕಳಿಸಲಾಗದೆ ಚೀನಾ ನಮ್ಮ ಗಡಿಯನ್ನು ಪ್ರವೇಶಿಸಿಯೇ ಇಲ್ಲ ಎನ್ನುವಂತಹ ಹೇಳಿಕೆ ನೀಡಿಬಿಟ್ಟಿರಲ್ವಾ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಆ ಮೂಲಕ ಮುಂದಕ್ಕೆ ಇದ್ದಂತಹ ಗಡಿಯನ್ನು ಹಿಂದಕ್ಕೆ ಎಳೆದ ಶೂರ ನೀವು ಯಾವ ಗಡಿ ರೇಖೆಯನ್ನು ಕಾಯುವುದಕ್ಕೆ ನಮ್ಮ ಪರಾಕ್ರಮಿ ಸೈನಿಕರು ಸಂಘರ್ಷ ನಡೆಸಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ್ದರೋ ಆ ಸೈನಿಕರಿಗೆ ನೀವು ಮರಣೋತ್ತರ ಅವಮಾನ ಮಾಡಿದ್ದೀರಿ ಹೀಗೆ ವಚನ ಪರಿಪಾಲನೆ ಎಂದರೆ ಏನೆಂಬುದನ್ನೇ ತಿಳಿಯದ ನೀವು ಯಾವ ಸೀಮೆಯ ರಾಮ ಭಕ್ತರು ಎಂದು ಪ್ರಶ್ನೆ ಮಾಡಿದ್ದಾರೆ ಮತ್ತೊಮ್ಮೆ ಹೇಳ್ತೀನಿ ಅಧಿಕಾರದಲ್ಲಿರುವ ನಿಮ್ಮಿಂದ ರಾಮ ನಿರೀಕ್ಷಿಸುವುದು ಶಾಂತಿ ನೆಮ್ಮದಿ ಸಹಬಾಳ್ವೆಯ ರಾಮರಾಜ್ಯದ ನಿರ್ಮಾಣ ಮಾತ್ರ ಎಂದು ಟಕ್ಕರ್ ಅನ್ನ ನೀಡಿದ್ದಾರೆ ಇಂತಹದ್ದೊಂದು ಟ್ವಿಟರ್ ಅನ್ನ ನೋಡಿದಂತಹ ಬಿಜೆಪಿಗರು ಕೆಂಡ ಕಾರಿದ್ದಾರೆ ಅದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರ ಮೆನ್ಷನ್ ಮಾಡಿ ಟಕ್ಕರ್ ಕೊಟ್ಟಿದ್ದಾರೆ ಹಾಗಾದ್ರೆ ಅವರು ಯಾವ ರೀತಿ ಹೇಳಿದ್ರು ಅಂತ ನೋಡೋದಾದ್ರೆ ಚುನಾವಣಾ ಪೂರ್ವ ನೀಡಿದ ಆಶ್ವಾಸನೆಗಳನ್ನ ಪೂರೈಸಲಾಗದ ನಿಮಗೆ ಪ್ರಧಾನ ಟೀಕೆ ಮಾಡುವ ಯಾವ ನೈತಿಕತೆ ಇದೆಯೇ ಮೂವತ್ನಾಲ್ಕು ಸಾವಿರ ಚದುರ ಕಿಲೋಮೀಟರ್ ಭಾರತದ ಅಕ್ಷಯ್ ಚೀನನ್ನ ಚೀನಾ ತೆಕ್ಕೆಗೆ ಹಾಕಿದ್ದು ಜವಾಹರ್ ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದಾಗ ಮರೆತಿಲ್ಲ ತಾನೆ ಟಿಬೆಟ್ ಪ್ರಾಂತ್ಯ ಚೀನಾದ ಕೈವಶವಾಗುವಂತೆ ಮಾಡಿದ್ದು ಇಂದು ಚೀನಾವನ್ನು ನಮ್ಮ ನೆರೆ ರಾಷ್ಟ್ರವಾಗಿ ಮಾಡಿದ್ದು ನಿಮ್ಮ ಕಾಂಗ್ರೆಸ್ನ ಘನ ಸರ್ಕಾರವಲ್ಲವೇ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದ ಸಂದರ್ಭದಲ್ಲಿ ಸೈನಿಕರಿಗೆ ಸರಿಯಾದ ಸಶಸ್ತ್ರಗಳನ್ನು ಬೂಟುಗಳನ್ನು ನೀಡದೆ ನಮ್ಮ ಸೈನಿಕರ ಬಲಿದಾನ ತೆಗೆದುಕೊಂಡಿದ್ದು ನಿಮ್ಮ ಕಾಂಗ್ರೆಸ್ ಪಕ್ಷವೇ ಸೈನಿಕರಿಗೆ ದೇಶಕ್ಕೆ ಅಗೌರವ ತೋರುವುದು ನಿಮ್ಮ ಅನುವಂಶಿಕ ಗುಣ ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ಸಾಕ್ಷಿ ಕೇಳಿದ ಮಹಾತ್ಮರು ನೀವು ಇನ್ನು ಚೀನಾ ವಿಚಾರವಾಗಿ ಮೋದಿ ಸರ್ಕಾರ ದಿಟ್ಟ ನಿಲುವುಗಳಿಂದಲೇ ಇಂದು ಚೀನಾಕ್ಕೆ ಸಮರ್ಪಕ ಉತ್ತರ ನೀಡಲು ಸಾಧ್ಯವಾಗಿದ್ದು ಸುಳ್ಳೇ ನಿಮ್ಮನೆ ದೇವರಾಗಿದ್ದು ಆ ಸುಳ್ಳಿನ ಮೇಲೆ ರಾಜಕಾರಣ ಮಾಡುವುದು ಕಾಂಗ್ರೆಸ್ನ ಇತಿಹಾಸವೇ ಆಗಿದೆ ಸಹಕಾರಿ ತತ್ವಗಳ ವಿಚಾರದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಕೇಂದ್ರ ಸರ್ಕಾರ ನೀತಿ ಆಯೋಗವನ್ನು ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ ತೆರಿಗೆ ಮತ್ತು ಅನುದಾನವನ್ನು ಕೂಡ ಕರ್ನಾಟಕಕ್ಕೆ ತ್ರಿಗುಣಗೊಳಿಸಿದೆ ಎಂಬುದು ನಿಮಗೆ ತಿಳಿದಿರಲಿ ಈ ಎಲ್ಲ ವಿಚಾರಗಳ ಮೇಲೆ ಮಾತನಾಡುವ ಅಧಿಕಾರ ನಿಮಗಂತೂ ಇಲ್ಲ ರಾಷ್ಟ್ರದಾದ್ಯಂತ ತಿರಸ್ಕೃತಗೊಂಡ ಕಾಂಗ್ರೆಸ್ ಹಾಗೂ ಅದರ ಸ್ವಾರ್ಥಕ್ಕೆ ಪಟಭದ್ರ ಹಿತಾಸಕ್ತಿಗೆ ಜನ ಮರಳಾಗುವುದಿಲ್ಲ ಕರ್ನಾಟಕದಲ್ಲಿ ಗೆದ್ದ ಮಾತ್ರಕ್ಕೆ ಇಡೀ ದೇಶವನ್ನೇ ಗೆಲ್ಲುತ್ತೇವೆ ಎನ್ನುವಂತಹ ಭ್ರಾಂತಿಯಿಂದ ಹೊರಬನ್ನಿ ಈಗ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ರಾಹುಲ್ ಗಾಂಧಿಯಂತಹ ಅಪ್ರಬುದ್ಧ ನಾಯಕರಿಗೆ ಉದೋ ಹುದೋ ಅನ್ನಲು ಈ ರೀತಿ ಕಂತೆ ಕಂತೆ ಸುಳ್ಳುಗಳನ್ನ ಹೇಳುತ್ತಿದ್ದೀರಿ ಈ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರೇನಿದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಅವರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಅನ್ನಿಸಬಹುದು ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಖಂಡಿತವಾಗಿಯೂ ಇಬ್ಬರು ಸರಿ ಇಬ್ಬರು ತಪ್ಪು ಯಾಕಂದ್ರೆ ಇದೀಗ ಸಿದ್ದರಾಮಯ್ಯನವರು ತಮ್ಮ ಟ್ವಿಟರ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೋ ಅದರಲ್ಲಿ ಕೆಲವೊಂದು ಅಂಶಗಳು ಸರಿ ಇದೆ ಇನ್ನು ಪ್ರಹ್ಲಾದ್ ಜೋಶಿ ಅವರು ಮೆನ್ಷನ್ ಮಾಡಿರುವಂತಹ ವಿಚಾರದಲ್ಲೂ ಕೆಲವೊಂದು ಅಂಶಗಳು ಸರಿ ಇದೆ ಆ ಕಾರಣಕ್ಕೆ ಇವರಿಬ್ಬರ ನಡುವೆ ಇದೀಗ ಟ್ವಿಟರ್ ವಾರ್ ಶುರುವಾಗಿದೆ ಅದೇನಾದರೂ ಆಗಲಿ ಇದಕ್ಕೆ ಉತ್ತರವನ್ನು ನೀಡೋದು ಮತದಾನ ಪ್ರಭು ಅದೆಲ್ಲವನ್ನ ಸೈಲೆಂಟ್ ಆಗಿ ನೋಡ್ತಿದ್ದಾನೆ ಇದೆಲ್ಲದಕ್ಕೂ ಉತ್ತರ ಲೋಕಸಭಾ ಚುನಾವಣೆಯೇ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ